ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳಿದಿರಬೇಕು ರಾಜ್ಯವ ಸಾಧಿಸುವಡೆ ಪ್ರಾಣದಾಶಯ ಮರೆದಿರಬೇಕು ವಿದ್ಯೆಯ ಸಾಧಿಸುವಡೆ ಅನ್ಯ ಆಶಯ ಮರೆದಿರಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡು ಸಂಶಯ ಒಳಿದು ನಿಶ್ಚಿಂತನಾಗಬೇಕು ಅಂಥೇಳಿ ಅದೆಷ್ಟೊಂದು ಸುಂದರವಾದಂಥ ವಚನವನ್ನು ಸಿದ್ಧರಾಮೇಶ್ವರರು ನಮಗೆ ಅನುಗ್ರಹಿಸ್ತಾರಂತ ಶರಣರ ಒಂದು ವಚನಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಒಬ್ಬೊಬ್ಬ ಶರಣರ ಒಂದೊಂದು ವಚನವನ್ನು ಪೂರ್ಣವಾಗಿ ಅರ್ಥೈಸ್ಕೊಳ್ಳಬೇಕಂದ್ರೆ ಒಂದು ಜನ್ಮನ ಕಳೆದ್ರೂ ಸಹಿತ ಸಾಲದುಲ್ಲ ಅಂತ ಹೇಳ್ತಾರೆ ಅದಕ್ಕೆ ಆ ಮಹಾತ್ಮರು ಬರೆದಂಥ ಈ ಪುಣ್ಯ ಶ್ಲೋಕಗಳನ್ನು ವಚನ ಅಂತ ಕರೆದರು ವಚನ ಅಂದರೆ ಸತ್ಯ ಸತ್ಯವಾದಂತಹ ನುಡಿಗಳನ್ನು ವಚನ ಶರಣರು ತಾವು ಹೆಂಗೆ ನಡೆದಿದ್ರು ಹಂಗೆ ಬರೆದ್ರು ಬರೆದು ಅಂತ ಹೇಳಲಿಲ್ಲ ನಡ್ಕೊಂಡು ಬರೆದು ತೋರಿಸಿದಂತಹ ಪುಣ್ಯಾತ್ಮರು ಬಸವಾದಿ ಪ್ರಮಥರು ನಮ್ಮ ಭಾರತ ನಮ್ಮ ಕರ್ನಾಟಕ ಅದೆಷ್ಟು ಪುಣ್ಯ ಮಾಡಿರಬಹುದಂತ ಇಂತಹ ಮಹಾತ್ಮರು ಶರಣರು ನಮ್ಮಲ್ಲಿ ಜನ್ಮವನ್ನು ತಾಳಿ ನಮ್ಮ ಪೂರ್ವಜರಾಗಿ ನಿಂತರು ನಮಗೆ ಅಧ್ಯಾತ್ಮದೊಳಗೆ ಜೀವನದೊಳಗೆ ಮಾರ್ಗದರ್ಶನವನ್ನು ಮಾಡಿದರು ಮೇಲೆ ನಾವೆಲ್ಲರೂ ಭಾಳ ಪುಣ್ಯಾತ್ಮರು ಭಾಳ ಪುಣ್ಯಾತ್ಮರು ಕೆಲವು ಮಂದಿ ನಮ್ಮ ಮಕ್ಕಳು ಅಮೇರಿಕಾದಾಗದಾರ ನಮ್ಮ ಮಕ್ಕಳು ಆಸ್ಟ್ರೇಲಿಯಾದಾಗದಾರ ನಮ್ಮ ಮಕ್ಳು ದುಬೈನೇ ನಮ್ಮ ಮಕ್ಳು ಲಂಡನ್ನೇ ಅಂತ ಹೇಳಿಕಾರ ಹೆಮ್ಮೆ ಪಡ್ತಿರ್ತಾರೆ ಅದು ಅವರಿಗೆ ಬಿಟ್ಟು ವಿಷಯ ನಾವು ಸ್ಪಷ್ಟವಾಗಿ ಹೆಮ್ಮೆ ಪಡೋದು ಏನಪ್ಪ ಅಂದರೆ ನಾವು ಭಾರತದೊಳಗೆ ಅದೇವಿ ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ ಸಹಿತ ಇಂತಹ ಪುಣ್ಯಮಯವಾದಂತಹ ಭಾರತದೊಳಗೆ ಜನ್ಮವನ್ನು ತಾಳಿದಂಥ ನಾವು ಪುಣ್ಯಾತ್ಮರು ಅಂಥೇಳಿ ನಾವು ಹೆಮ್ಮೆ ಪಡೆದ್ರಿ ಮಕ್ಕಳನ್ನು ಬೇರೆ ದೇಶಕ್ಕೆ ಕಳಿಸಿ ಹೆಮ್ಮೆ ಪಡೋದಕ್ಕಿಂತನೂ ಇದೇ ದೇಶದೊಳಗೆ ಉಳಿದ ಇದೇ ದೇಶಕ್ಕೆ ನೀವು ಸೇವಾ ಸಲ್ಲಿಸ್ರಿಪಾ ಅಂತ ಅವರನ್ನು ಪ್ರಚೋದನೆ ಮಾಡೋದೈತಲ್ಲ ಅದು ನಿಜವಾದಂತಹ ಹೆಮ್ಮೆ ಎಷ್ಟು ಚಂದ ಹೇಳಿದಾರ ನೋಡ್ರಿ ಇಲ್ಲಿ ಏನಂತಂದ್ರೆ ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯ ಅಳಿದಿರಬೇಕು ಅಂತ ಹೇಳಿದರು ಪಾರಮಾರ್ಥವನ್ನು ನೀ ಸಾಧಿಸ್ಬೇಕಪ್ಪ ಅಂದ್ರೆ ಅಧ್ಯಾತ್ಮದೊಳಗೆ ನೀ ಮುಂದುವರಿಬೇಕಂದ್ರೆ ಈ ಬಾಹ್ಯ ಪ್ರಪಂಚದ ವಿಷಯ ವಾಸನೆಗಳನ್ನು ಬಿಡಬೇಕು ಅಂತ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ಈ ಸುಖ ಭೋಗಗಳನ್ನು ತ್ವರಿಬೇಕು ಅದರ ಕಡೆ ಹೆಚ್ಚಿನ ಲಕ್ಷ್ಯ ಇರಬಾರ್ದು ಅದರೊಳಗನ ಇದ್ರೂ ಸಹಿತ ಅದಕ್ಕೆ ಅಂಟಿಕೊಂಡಿರಬಾರ್ದು ಮತ್ತು ನೀವೊಬ್ಬ ರಾಜ ಆಗಬೇಕಂಥೇಳಿ ಏನಾರೇ ಸಂಕಲ್ಪ ಮಾಡಿದ್ರಿಪ್ಪ ಅಂದ್ರೆ ನಿನ್ನ ಪ್ರಾಣದ ಹಂಗನ್ನು ತೊರಿಬೇಕತಿ ನೀ ಅಂಥ ಪರಿಸ್ಥಿತಿ ಬಂದರೂ ಬರಬಹುದು ಅದಕ್ಕೆ ಹೆದರಲಾರ್ದ ಎದಿ ಒಟ್ಟ ಮುಂದೆ ಹಾದಿಪ್ಪ ಅಂದ್ರೆ ಆ ರಾಜ್ಯದ ರಾಜ ಆಗಬಹುದು ಮತ್ತು ವಿದ್ಯೆಯನ್ನು ಸಾಧಿಸಬೇಕು ಅಂತ ಹೇಳಿಕಾರ ನಿನ್ನೊಳಗೆ ಏನಾರು ಇಚ್ಛಾ ಇತ್ತಪ್ಪ ಅಂದ್ರೆ ನೀ ಏನು ಮಾಡ್ಬೇಕಂದ್ರೆ ಬೇರೆ ವಿಷಯಗಳನ್ನು ಆ ವಿದ್ಯೆಯನ್ನು ಕಲಿಯುವಾಗ ಪೂರ್ಣ ಮರ್ತು ಬಿಡಬೇಕು ವಿದ್ಯಾಭ್ಯಾಸ ಮಾಡೋ ಸಮಯದೊಳಗೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರು ಯಾವೂ ಇರಬಾರ್ದು ತಂದೆ ತಾಯಿಗಳ ಕಡೆ ಹೋಗ್ಬೇಕು ಮದುವೆ ಮಾಡ್ಕೋಬೇಕು ರೊಕ್ಕ ಗಳಿಸ್ಬೇಕು ದುಶ್ಚಟಾದಿಗಳನ್ನು ಮಾಡಬೇಕನ್ನು ಯಾವ ಆಶೇನೂ ಇರಲಾರ್ದು ಏಕಚಿತ್ತದಿಂದ ವಿದ್ಯೆಯನ್ನು ಕಲಿತಾಗ ಮಾತ್ರ ನೀ ಒಳ್ಳೆಯ ವಿದ್ಯಾರ್ಥಿಯಾಗಿ ವಿದ್ಯಾರ್ಜನೆಯನ್ನು ಮಾಡಬಹುದು ಮತ್ತು ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ಕಾಣಬೇಕಪ್ಪ ಅಂಥೇಳಿ ನಿನ್ನ ಮನುಷ್ಯನಿಗೆ ಏನಾರ ಇದ್ದರೆ ಮನುಷ್ಯನೊಳಗಿರುವಂಥ ಎಲ್ಲ ಸಂಶಯಗಳನ್ನು ಕಳ್ಕೊಂಡು ನಿಶ್ಚಿಂತನಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ್ನು ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿಲ್ಲ ನನ್ನೊಳಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಿದ್ದಾನ ನನ್ನೊಳಗಿರುವಂತಹ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ಸ್ಮರಣೆ ಮಾಡ್ಕೊಂತ ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿಕಾರ ಈ ಒಂದು ವಚನದೊಳಗೆ ಭಾಳ ಸುಂದರವಾಗಿ ಹೇಳಿದ್ದಾರೆ ನೋಡ್ರಪ್ಪ ನೀ ಪಾರಮಾರ್ಥ ಸಾಧಿಸ್ಬೇಕಂದ್ರೆ ಪ್ರಪಂಚದ ವಾಸನೆಗಳನ್ನು ನಳಿಬೇಕು ರಾಜ್ಯವನ್ನು ಪಡಿಬೇಕಪ್ಪ ಅಂದರೆ ಪ್ರಾಣದ ಆಸೆಯನ್ನು ನೀಗಬೇಕು ವಿದ್ಯೆಯನ್ನು ಕಲಿಬೇಕಪ್ಪ ಅಂತಂದ್ರೆ ಅನ್ಯ ಆಸೆಗಳನ್ನು ಬಿಡಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ಕಾಣಬೇಕಂದ್ರೆ ಸಂಶಯಗಳನ್ನು ಅಳ್ಕೊಂಡು ನಿಶ್ಚಿಂತನಾಗಿರಬೇಕಂತ ಬ್ರಹ್ಮವ ನೀನು ತಿಳಿಬೇಕೆಂದರೆ ಹಮ್ಮುಗಮ್ಮುಗಳ ಬಿಡಬೇಕು ಒಮ್ಮನದಿಂದಲೇ ಇಮ್ಮನವಾಗದೆ ಸುಮ್ಮನೆ ನಂಬಿಕೆ ಇಡಬೇಕು ಅನ್ನೋರ ಹಂಗೆ ಈ ಒಂದು ಅಧ್ಯಾತ್ಮ ಕ್ಷೇತ್ರ ಬಹಳ ವಿಚಿತ್ರ ಐತಿ ಇದನ್ನು ಸಾಧಿಸೋದು ಅಷ್ಟು ಇಲ್ಲ ಈ ಸಾಧನೆಯ ಮಧ್ಯದೊಳಗೆ ಬಹಳ ಅಡೆತಡೆಗಳು ಬರ್ತಾವ ಬಹಳ ತೊಂದರೆಗಳು ಬರ್ತಾವ ಅವನ್ನೆಲ್ಲ ಸಮದೃಷ್ಟಿಯಿಂದ ಅನುಭವಿಸಿ ಅವುಗಳನ್ನು ಯಾರು ಮೆಟ್ಟಿ ನಿಂತರೋ ಅವರು ಮುಕ್ತರಾದರು ಅದಕ್ಕೆ ಇಂಥ ಒಂದು ಸಾಧನೆಯೊಳಗೆ ತೊಡಗಿರುವಂಥ ನಮ್ಮೆಲ್ಲರಿಗೂ ಸಹಿತ ಆ ಸದ್ಗುರುವಿನ ಕೃಪಾದೃಷ್ಟಿ ಇರಲಿ ಅವನ ಆಶೀರ್ವಾದ ಇತ್ತಂದ್ರೆ ಏನು ಬೇಕಾದ ಸಾಧ್ಯ ಐತಿ ಅಂಥೇಳಿ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು ಮಾರ್ಖಂಡೇಯ ಋಷಿ ಅವನ ತಂದಿಗೆ ಮಕ್ಕಳಿದ್ದಿದ್ದಿಲ್ಲ ಆವಾಗ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಿದ ಪರಮೇಶ್ವರನನ್ನು ಕುರಿತು ಆವಾಗ ಪರಮೇಶ್ವರ ಅವಾಗ ಸಾಕ್ಷಾತ್ಕಾರ ಆತು ಪರಮೇಶ್ವರಗೆ ಬೇಡತನವ ಏನಂತಂದ್ರೆ ನನಗೆ ಮಕ್ಕಳ ಭಾಗ್ಯವನ್ನು ಅನುಗ್ರಹಿಸು ನನಗೆ ಒಂದು ಸುಂದರವಾದಂತಹ ಸುಪುತ್ರನನ್ನು ಕರುಣಿಸುವಂಥ ಪರಮಾತ್ಮನ ಹಂತ್ಯಕ್ಕೆ ಬೇಡಿದ ಪರಮಾತ್ಮ ತಥಾಸ್ತು ಅಂದ ಒಂದು ಮಾತು ಹೇಳಿದ ಏನಂತಂದ್ರೆ ಅವಾಗ ಹದಿನಾರು ವರ್ಷ ಎಂದ ಆಗುತ್ತವೋ ಅವತ್ತನ ಅವಾಗ ಮೃತ್ಯುಪ ಈ ಲೋಕದೊಳಗೆ ಹದಿನಾರು ವರ್ಷ ಅಷ್ಟ ಅವ ಬದುಕತಾನೋ ಅಂತ ಹೇಳಿಕಾರ ಆಶೀರ್ವಾದ ಮಾಡಿಬಿಟ್ಟ ಪರಮಾತ್ಮ ಮುಂದೆ ಆವಾಗ ಗಂಡ ಮಗ ಜನಿಸ್ತು ಮಾರ್ಖಂಡೇಯ ಅಂತ ಹೇಳ್ಕಾರ ಹೆಸರಿಟ್ಟರು ಆವಾಗ ಬಿದಿಗಿ ಚಂದ್ರನಂಗ ಭಾಳ ದೇದೀಪ್ಯಮಾನವಾಗಿ ಮಗ ಬೆಳೆದ ಆದರೆ ಮನುಷ್ಯನೊಳಗೆ ಒಂದು ಕಟ್ಟ ಕಟ್ಟ ಇರ್ತಿತ್ತು ಏನಂದರೆ ಪರಮಾತ್ಮ ಇವಾಗ ಹದಿನಾರು ವರ್ಷ ತುಂಬಿತಪ್ಪ ಅಂದ್ರೆ ಇವಾಗ ಮರಣ ಐತಿ ಅಂತ ಅಂತ ಹೇಳಿ ಮೊದಲೇ ಹೇಳಿದ್ದ ಅದಕ್ಕೆ ಸಣ್ಣವಿದ್ದಾಗಿಂದನೂ ಸಹಿತ ಆ ಹುಡುಗನ್ನ ಓಂ ಮಹಾ ಮಹಾಮಂತ್ರವನ್ನು ಬೋಧನೆ ಮಾಡಿ ಪರಮೇಶ್ವರನ ಒಂದು ಧ್ಯಾನಕ್ಕೆ ಹಚ್ಚಿಬಿಟ್ಟಿದ್ದ ಮಗನ್ನ ಮಾರ್ಖಂಡೇಯನನ್ನು ಆವಾಗ ಹದಿನಾರು ವರ್ಷ ಇವತ್ತ ಅವಾಗ ಅಕ್ಕ ಹೇಳಿ ಗೊತ್ತಾದ ಕೂಡಲೇ ಮಗನ ಕರೆದು ಹೇಳ್ತಾನ ನಾ ಹೇಳಿರುವಂತಹ ಪಂಚಾಕ್ಷರಿ ಮಹಾಮಂತ್ರವನ್ನು ಆ ಪರಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ದೇವಸ್ಥಾನದೊಳಗೆ ಇವತ್ತು ಒಂದು ದಿವಸ ಭಕ್ತಿಯಿಂದ ನೀ ಅನುಕೋತ ಅಲ್ಲೇ ಕೊಂಡ್ರು ಅಂಥೇಳಿ ಮಾರ್ಖಂಡೇಯನನ್ನು ಅವರ ತಂದೆ ಗುಡಿಗೆ ಕಳಿಸ್ಕೊಡ್ತಾನೆ ತಂದೆ ಹೇಳಿದಂತಹ ಓಂ ನಮಃವಾಯ ಮಹಾಮಂತ್ರವನ್ನು ಜಪ ಮಾಡ್ಕೋತ ಪರಮೇಶ್ವರನ ಸನ್ನಿಧಾನದೊಳಗೆ ಆ ಮಾರ್ಖಂಡೇಯ ಕೊಂಡಿರ್ತಾನೆ ಆವಾಗ ಹದಿನಾರು ವರ್ಷ ಅವತ್ತನ ಹಾಕ ಅವತ್ತನ ಯಮ ದೂತರನ್ನು ಕಳಿಸ್ತಾನೆ ಮಾರ್ಖಂಡೆಯ ಋಷಿ ಆ ಪರಮೇಶ್ವರನ ಗರ್ಭಗುಡಿ ಒಳಗಿದ್ದಕ್ಕೆ ಆ ಯಮ ದೂತರಿಗೆ ಒಳಗೆ ಹೋಗೋಕೆ ಆಗೋದಿಲ್ಲ ಆವಾಗ ಏನು ಮಾಡೋದಿನ್ನ ಅಂಥೇಳಿ ಮತ್ತೆ ಹೊಳ್ಳಿ ಯಮನ ಯಮನಹಂತಿಗೆಕ್ ಹೊಕ್ಕಾರ ಯಮಾನ ಮತ್ತೆ ಭೂಮಿಗೆ ಬರ್ತಾನೆ ಅವಗಾದರೂ ಸಹಿತ ಆ ಪರಮೇಶ್ವರನ ಗರ್ಭಗುಡಿಯೊಳಗೆ ಪ್ರವೇಶ ಮಾಡೋಕೆ ಆಗೋದಿಲ್ಲ ಆವಾಗ ಗರ್ಭಗುಡಿಯ ಹೊರಗಿಂದನೇ ಏನು ಮಾಡಿಬಿಡ್ತಾನೆ ಅಂತಂದ್ರೆ ಯಮ ಚಲ್ಲಿ ಬಿಡ್ತಾನೆ ಯಾವಾಗ ಆ ಯಮಪಾಶ ಆ ಮಾರ್ಖಂಡೆಯನ ಕೊರಳೊಳಗೆ ಬೀಳತೈತಿ ಮಾರ್ಖಂಡೆಯ ಬಾಲಕ ಪರಮೇಶ್ವರನ ಲಿಂಗವನ್ನು ಗಟ್ಟಿ ಗಟ್ಟಿಯಾಗಿ ತಪ್ಪಿಕೊಂಡು ಪರಮಾತ್ಮ ಓಂ ನಮಶ್ವಾಯ ಅಂದ್ಬಿಡ್ತಾನೆ ಆವಾಗ ಆ ಲಿಂಗದೊಳಗೆ ಪ್ರತ್ಯಕ್ಷನಾದಂಥ ಪರಮೇಶ್ವರ ಒಳ್ಳೆ ತ್ರಿಶೂಲದಿಂದ ಯಮನಿಗೆ ಘಾತವನ್ನು ಮಾಡಕ್ಕೆ ಹೋಗ್ತಾನೆ ಆವಾಗ ಯಮಧರ್ಮ ನಿಂತು ಸುಮ್ಮನಾಗಿಬಿಡ್ತಾನೆ ಆವಾಗ ಪರಮೇಶ್ವರ ಹೇಳ್ತಾನ ಯಾರು ನನ್ನ ಧ್ಯಾನದೊಳಗಿರ್ತಾರ ಯಾರು ನನ್ನ ಸೇವೆಯೊಳಗಿರ್ತಾರ ಯಾರು ನನ್ನ ನಿಷ್ಕಾಮವಾದಂಥ ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ನೀ ಈ ರೀತಿಯ ಮರಣವನ್ನು ಕೊಡಬಾರದು ಅವರ ಆವಿಷ್ಯ ತೀರಿದ ನಂತರ ಅವರ ಯೋಗ್ಯತೆಗನುಸಾರವಾಗಿ ನಾನು ಅವರಿಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆವತ್ತಿನಿಂದ ಯಮಧರ್ಮ ಪರಮೇಶ್ವರಿ ನಮಿಸಿ ಹೊಳ್ಳಿ ಹೋದ ಅದಕ್ಕೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ ಅಂತ ಅಂಥೇಳ ಅಂದರು ಹಂಗೆ ನಂಬಿದಂಥ ಭಕ್ತರನ್ನು ಉದ್ಧಾರ ಮಾಡುವಂತಹ ಪರಮಾತ್ಮನ ಸ್ವರೂಪದಾನದಂಥ ಸದ್ಗುರು ಸಿದ್ಧಾರುಡಜ್ಜ ಸಿದ್ಧಾರುಡಜ್ಜನ ಕುರಿತು ಹೇಳ್ತಾರೆ ಏನಂದರೆ ಸಮಾಧಿ ಮಂದಿರ ಕಲ್ಲು ಜೋಡಿಸಲು ಶಿವನನಿ ಕರೆದ ಶಿವಯೋಗಿ ಕೈಲಾಸ ಮಂಟಪ ಕಟ್ಟಿದ ಕಾಳನ ಮರಣ ತಪ್ಪಿಸಿದ ಮಹಾಯೋಗಿ ಅಂತ ಹೇಳ್ತಾರೆ ಎಂಥವಿದ್ದ ಸಿದ್ಧಾರುಡಜ್ಜ ಅಂತಂದ್ರೆ ತನ್ನ ಭಕ್ತರಿಗಾಗಿ ಏನು ಬೇಕಾದ್ದನ್ನು ಕೊಡುವಂತಹ ಪರಮೇಶ್ವರನ ಇದ್ದ ಮಿಶ್ರಿಕೋಟಿ ಒಳಗಿರುವಂಥ ಬಡಗಿಯರ್ ಕಾಳಪ್ಪನವರು ಸಿದ್ಧಾರ್ಡನ ಪರಮ ಭಕ್ತರು ಎಂಥ ಭಕ್ತಿಪಾ ಅಂತಂದ್ರೆ ಮಿಶ್ರಿಕೋಟಿಯನ್ನು ಬಿಟ್ಟು ಸಿದ್ಧಾರ್ಡರ ಮಠದೊಳಗನ ಉಳಿದು ಬಿಟ್ಟಿದ್ದರು ಆವಾಗ ಯಂಗ್ ಸೇವಾ ಮಾಡ್ತಿದ್ರು ಅಂತಂದ್ರೆ ಹಗಲಿ ರಾತ್ರಿ ದೇಹದ ಭಾವವನ್ನು ಮರೆತು ಸಿದ್ಧಾರ್ಡದ್ದನ್ನು ಸೇವಾ ಮಾಡ್ತಿದ್ದರು ಆವಾಗ ಏನಾಯಿತು ಅಂತಂದ್ರೆ ಈ ಬಡಿಗೆರೆ ಕಾಳಪ್ಪ ಮತ್ತುಲ್ಲಿದ್ದಂಥ ಎಲ್ಲ ಭಕ್ತರು ಕೂಡಿ ಸಿದ್ಧಾರುಡರ ಮುಂದೆ ಒಂದು ವಿಷಯವನ್ನು ಮಂಡಿಸ್ತಾರೆ ಏನಂತಂದ್ರೆ ಸಮಾಧಿ ಮಂದಿರದ ಬಾಜುಕಿರುವಂಥ ಜಾಗದೊಳಗೆ ಕೈಲಾಸ ಮಂಟಪ ಅನ್ನುವಂಥ ಭವ್ಯ ಒಂದು ಕಟ್ಟಡವನ್ನು ಕಟ್ಟಿ ಅದರೊಳಗೆ ನಿಮ್ಮನ್ನು ಕೂಡಿಸಿ ವಿಶೇಷವಾದಂಥ ಪೂಜೆಯನ್ನು ಮಾಡಿ ಕೈಲಾಸಪತಿಯಾದಂಥ ಶಂಕರನ ಪ್ರತ್ಯಕ್ಷ ದರ್ಶನವನ್ನು ಪಡೆದು ಹೇಳಿ ಸಂಕಲ್ಪ ಮಾಡಿದಿವ್ರಪ್ಪ ಅಂತ ಹೇಳ್ತಾರೆ ಆವಾಗ ಸಿದ್ಧಾರ್ಡಪ್ಪುಗಳಂತಾರೋ ನಾನು ಒಂದು ಲಂಗೋಟಿ ಮೇಲೆ ಇದ್ದವಪ್ಪ ಒಂದು ತಗದ ಮತ್ತೊಂದು ಲಂಗೋಟಿ ಹಾಕೊಂಡೆನಂದ್ರೆ ಅರಿವಿಲ್ಲ ಅಂಥದ್ರೊಳಗೆ ಇಂತಹ ಭವ್ಯವಾದಂಥ ಕಟ್ಟಡವನ್ನು ಹೆಂಗೆ ಕಟ್ಟೋದಪ್ಪ ಅಂತ ಕೇಳಿದ್ರಂತ ಆವಾಗ ಯಪ್ಪಾ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ನಾವೆಲ್ಲರೂ ಸಹಿತ ತನುಮನ ಧನದಿಂದ ನಿಷ್ಕಾಮವಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿ ಕೈಲಾಸ ಮಂಟಪವನ್ನು ಕಟ್ಟಿಸ್ತೀವಿ ಅಂಥೇಳ ಸಿದ್ಧಾರ್ಡಪಳ ಮುಂದೆ ಒಂದು ಕರಿ ಇದ್ಲಿ ತೊಗೊಂಡ ಒಂದು ಕಲ್ಲಿನ ಮೇಲೆ ಆ ಕೈಲಾಸ ಮಂಟಪದ ಚಿತ್ರವನ್ನು ಬಿಡಿಸಿಬಿಟ್ಟ ಬಡಿಯರ ಕಾಳಪ್ಪ ಅದನ್ನು ನೋಡಿದಂಥ ಸಿದ್ಧಾರುಡ್ರಂದರು ಕಾಳ್ಯ ಅದೆಂಥ ಶಕ್ತಿಯು ನಿನ್ನೊಳಗೆ ಸಾಕ್ಷಾತ್ ಸರಸ್ವತಿಯನ್ನು ನಿನ್ನ ರೂಪದೊಳಗೆ ಬಂದಾಳೆನಪ್ಪ ಇಂತಹ ಭವ್ಯವಾದಂಥ ಈ ಕಟ್ಟಡವನ್ನು ನೋಡಿ ಆನಂದಾತು ನಿಮ್ಮ ಕಾರ್ಯವನ್ನು ಮುಂದುವರೆಸ್ರಪ್ಪ ಸದ್ಗುರುನಾಥನ ಆಶೀರ್ವಾದ ಸದಾಕಾಲ ಇರುತ್ತೈತೆ ಅಂಥೇಳಿ ತುಂಬ ಹೃದಯದಿಂದ ಸಿದ್ಧಾರುಡ ಪೋಳು ಆಶೀರ್ವಾದ ಮಾಡಿಬಿಟ್ರು ಆವಾಗ ಬಡಗೇರ್ ಕಾಳಪ್ಪ ಒಂದು ಸಂಕಲ್ಪ ಮಾಡಿದಂಥ ಇವತ್ತಿನಿಂದ ಕೈಲಾಸ ಮಂಟಪ ಕಟ್ಟಲಿಕ್ಕೆ ಗುದ್ದಲಿ ಹಾಕಿದ ದಿವಸದಿಂದ ಕೈಲಾಸ ಮಂಟಪದ ಕಳಸವನ್ನಿಟ್ಟು ಕೈಲಾಸ ಮಂಟಪದೊಳಗೆ ಸದ್ಗುರುನಾಥನ ದಿವ್ಯ ಮೂರ್ತಿಯನ್ನು ಕುಂಡರಿಸಿ ವಿಶೇಷವಾಗಿ ಅಲಂಕಾರ ಮಾಡಿ ಮಹಾಮಂಗಳಾರತಿಯ ದರ್ಶನವನ್ನು ಪಡೆಯುವವರಿಗೇನು ಸಹಿತ ನಾ ಹಟ್ಟಿ ತುಂಬ ಊಟ ಮಾಡೋದಿಲ್ಲ ಕಣ್ಣು ತುಂಬ ನಿದ್ದೆ ಮಾಡೋದಿಲ್ಲ ಅಂತ ಮನಸ್ಸಿನೊಳಗನ ಸಂಕಲ್ಪ ಮಾಡಿಬಿಟ್ಟ ಅದ್ಯಂಥ ಭಕ್ತಿ ಬಡಗಿಯರ್ ಕಾಳಪ್ಪಗಂತ ಬಡಗಿಯರ್ ಕಾಳಪ್ಪನವರು ತಮ್ಮ ಸಹಚರರನ್ನು ಕೂಡ್ಕೊಂತ ಅಲ್ಲೇ ಕೈಲಾಸ ಮಂಟಪದ ಅಡಿಪಾಯಿಯನ್ನು ತೆಗೆದರು ಗಾಡಿ ಏರಿದು ಅರ್ಧಕ್ಕೆ ಬಂತು ಆವಾಗ ಒಂದು ದಿನ ಬಡಗಿಯರ್ ಕಾಳಪ್ಪನವರಿಗೆ ಪ್ಲೇಗ್ ಬ್ಯಾನಿ ಬಂತು ನೋಡ್ರಿ ಪ್ಲೇಗ್ ಬಂದ ಸಂಧಿ ಒಳಗೆಲ್ಲ ಗಂಟು ಎದ್ದು ತಲಿಗೆ ಜ್ವರ ಏರಿ ನೆತ್ತಿಗೆ ಕೈಲಾಸ ಮಂಟಪದ ಮುಂದಿನ ಜಗ ಸಾಲದಂಗೆ ಒದ್ದೆಡಕತ್ತಂತೆ ಕೋಟಿ ಬಡಗಿಯರು ಕಾಳಪ್ಪ ಮಧ್ಯಾಹ್ನ ಇರಲಿ ರಾತ್ರಿನ ಇರಲಿ ಒಂದು ದಿವಸನೂ ಸಹಿತ ಹೊಟ್ಟು ತುಂಬ ಉಣ್ಲಿಲ್ಲ ಅಂತ ಸುಮ್ಮನೆ ಬದುಕಾಕಂತ ಹೇಳ್ಕಾರ ಒಂದು ನಾಲ್ಕು ತುತ್ತು ತುಂತಿದ್ದಂತ ರಾತ್ರಿ ಎಲ್ಲರ ಭಾಳತ್ತು ನಿದ್ದೆ ಹತ್ತಿತ್ತಂಕರ ಒಂದು ತಟ್ಟ ಅದನ್ನು ನೀರಾಗಿ ಎದ್ದು ಹಸಿ ಮಾಡಿ ಆ ಹಸಿ ತಟ್ಟಿನ ಮೇಲೆ ಮಲ್ಕೋತಿದ್ದಂಥ ಬಡಿಯರ್ ಕಾಳಪ್ಪ ಯಾಕಪ್ಪ ಅಂದರೆ ಬೆಚ್ಗಾತಂದ್ರೆ ನಿದ್ದೆ ಅಂತ ಹೇಳ್ಕರ ಹಸಿ ತಟ್ಟಿನ ಮೇಲೆ ಮಲ್ಕೊಂಡಂಥ ಪುಣ್ಯಾತ್ಮ ಬಡಿಗೆರ್ ಕಾಳಪ್ಪ ಒಳಗೆ ಸಿದ್ಧಾರುಡ ಪೋಳು ಭಕ್ತ ಮಾರ್ಕಂಡೇಯನನ್ನು ಕುರಿತು ಉಪದೇಶವನ್ನು ಮಾಡಕತ್ತಾರೆ ಆವಾಗ ಸಿದ್ಧಾರುಡ ಪೋಳು ಒಳಗಿದ್ರೂ ಸಹಿತ ಹೊರಗೆ ಒದ್ದಾಡಕತ್ತಿದ್ದ ಮೆಶ್ರೀ ಕೋಟಿ ಕಾಳಪ್ಪ ಗಂಟೆ ಅದ್ಕರ ಬಸವನಪ್ಪ ಅನ್ನುವಂಥ ಅವನ ಮಗ್ಗ ಹೇಳ್ತಾನೆ ನಿಮ್ಮ ಮಗುವಿನ ಕರ್ಕೊಂಬರೋ ಉಪಾಯಿನ ನಾನು ಬದುಕೋದಿಲ್ಲ ಅಂತ ಹೇಳಿಕಾರೆ ಅಷ್ಟನಗುಡ್ದ ಸಿದ್ಧಾರುಡ್ರ ಪಾಠಶಾಲೆ ಒಳಗೆ ಇದ್ದವ್ರ ಪಟ್ನ ಎದ್ರಂತ ಯಪ್ಪಾ ಯಾಕೆದ್ರಿ ಅಂದರು ನೋಡಪ್ಪ ಇಷ್ಟೋ ಮಠ ಭಕ್ತ ಮಾರ್ಕಂಡೇಯನ ಕತಿಯನ್ನು ಕೇಳಾಕತ್ತಿದ್ರಿ ಇವತ್ತು ನಮ್ಮ ಬಡಗೇರ ಕಾಳಪ್ಪನ ಕಥೆ ಏನಕ್ಕೆ ತಂದಿಟ್ಟ ನೋಡಂಕ್ರಿ ಬರ್ರಿ ಅಂತ ಹೇಳಿಕಾರ ಓಡ್ಕೊತ ಬಂದರು ಸಿದ್ಧಾರ್ಡ್ರು ನೋಡ್ರಿ ನಮಗೆ ಏನು ದುಃಖಿದ್ರೂ ಸಹಿತ ನಾವು ಮನೆಯಾಗರೆ ಇರುವಲ್ವಿ ಬೇರೆ ದೇಶದೊಳಗರೆ ಇರುವಲ್ವಿ ಎಲ್ಲಿದ್ದರೂ ಸಹಿತ ನಮ್ಮ ದುಃಖವನ್ನು ಅರಿಯುವ ಶಕ್ತಿ ಕೇವಲ ಸದ್ಗುರುನಾಥಗ ಮಾತ್ರ ಎಲ್ಲರೂ ಭಾಳ ಚಲೋ ಅನ್ಬಹುದು ಇಲ್ಲ ಕೆಟ್ಟ ಅನ್ಬಹುದು ಆದರೆ ನಿಜವಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥ ಪರಮಾತ್ಮ ಮಾತ್ರ ಸಿದ್ಧಾರುಢನ ಅದಕ್ಕಾಗಿ ಅವನ ಮೇಲೆ ನಂಬಿಕೆ ಇಡಿದ್ರಿ ಎಲ್ಲರ ಜುಡನೂ ಚಿನ್ನಕ್ಕೊಂತನೇ ಇರೋದು ಆದರೆ ನಿಜವಾದ ನಂಬಿಕೆ ಮಾತ್ರ ಅವನ ಮೇಲೆ ಒಬ್ಬನ ಮೇಲೆ ಇಡೋದು ಕಾಳಪ್ಪನ ನೋಡರು ಸಿದ್ಧಾರ್ಥರು ಲಂಗೋಟಿ ಮೇಲೆ ಬಂದಿದ್ದರು ಕಾಳ್ಯ ನಿನ್ನ ಜೀವನದೊಳಗೆ ಹೊತ್ತ ಮುಳುಗಾಕತ್ತಲ್ಲೋ ನಿನ್ನ ಬಾಳಿನೊಳಗೆ ಸೂರ್ಯ ಮುಳುಗಾಕತ್ತಲ್ಲೋ ಅಂತಂದರು ಅಷ್ಟ ನುಡ್ದೆ ಬಡಗೇರ ಕಾಳಪ್ಪ ಏನು ಒದ್ದಾಡಕತ್ತಿದ್ದ ಸುಮ್ಮನೆ ಕೊಂದು ಅಲ್ಲೇ ಮಲ್ಕೊಂಡು ಏನಂದ ಅಯ್ಯಪ್ಪ ನನ್ನ ಬಾಳಿನ ಸೂರ್ಯ ಆ ಆಕಾಶದೊಳಗೆ ಕಾಣುವಂಥ ಸೂರ್ಯನಲ್ಲ ನನ್ನ ಮುಂದೇನು ನೀ ಬಂದು ನಿಂತಿಯಲ್ಲ ನೀ ನನ್ನ ಬಾಳಿನ ಸೂರ್ಯ ನೀನು ನನ್ನ ಮುಂದೆ ಬಂದು ನಿಂತಾಗ ಅದು ಹೆಂಗೆ ಹೊತ್ತು ಮುಳುಗತಿತ್ತು ತಂದೆ ಅಂತ ಕೇಳಿಬಿಟ್ಟ ಸಿದ್ಧಾರ್ಡ ಪೂಳು ನಗಾಕತ್ರು ನಕ್ಕ ಕುಂತ ಕ್ಯಾರ ಸಾವಕಾಶ ಆ ಬಡಗೇರಿ ಕಾಳಪ್ಪನ ತೊಡಿಯನ್ನು ತಲೆಯನ್ನು ತಮ್ಮ ತೊಡಿ ಮೇಲೆ ಇಟ್ಕೊಂಡ್ರು ಇಟ್ಕೊಂಡು ಕಾಳಪ್ಪ ಈಗ ಹೆಂಗೆ ಅಂತ ಅಂಥೇಳಿ ಕೈಯಾಡ್ಸಕತ್ರು ಬಡಗೇರ ಕಾಳಪ್ಪನ ಕನ್ನಾಗ ನೀರು ಹೋಗ್ತಿತ್ತು ಯಪ್ಪ ಬೇರೆ ಸ್ವರ್ಗಲೋಕ ಅನ್ನೋದು ನನಗೆ ಬೇಡ ನಿನ್ನ ತೊಡಿ ಮೇಲೆ ಇಟ್ಟು ನಾನು ಮಲ್ಕೊಂಡನಿ ನನ್ನ ಮೈಮೇಲೆ ನೀ ಕೈಯಾಡ್ಸಕತಿ ಇದಕ್ಕಿಂತ ಹೆಚ್ಚಿನ ಆನಂದ ಏನೈತಿ ಪಾಯಪ್ಪ ನನಗೇನು ನೋವು ಕತ್ತಿದ್ರು ಸಹಿತ ಸಹಿಸ್ಕೊಳ್ತೀನಿ ನಿನ್ನ ತೊಡಿ ಮೇಲೆ ಸ್ವರ್ಗ ಸಮಾನವಾದಂಥ ನಿನ್ನ ತೊಡಿ ಮೇಲೆ ನಾನು ನೀನು ಅಲ್ಲ ಇದನ್ನು ಮಾತ್ರ ಕೆಳಗೆಡಬೇಡಪ್ಪ ಅಂತಂದ ಸಿದ್ಧಾರ್ಡ್ರ ಕನ್ನೊಳಗು ನೀರು ಬಂತು ಬಡಿಗರ ಕಾಳಪ್ಪನ ಕನ್ನೊಳಗು ನೀರು ಬಂತು ಇದ್ದಂಥ ಭಕ್ತರಿಗೆಲ್ಲ ಕಣ್ಣೀರು ಬರಕತ್ತು ಎಂಥ ಗುರು ಎಂಥ ಶಿಷ್ಯ ತನ್ನ ಸರ್ವಸ್ವವನ್ನು ಸದ್ಗುರುವಾಗಿ ಸಮರ್ಪಿಸುವಂಥ ಶಿಷ್ಯ ಶಿಷ್ಯನಿಂದ ಏನೂ ಅಪೇಕ್ಷೆ ಮಾಡಲಾರ್ದ ಅವನ ತಲೆಯನ್ನು ತನ್ನ ತಡಿ ಮೇಲೆ ಇಟ್ಟುಕೊಂಡಂತಹ ಗುರು ಇಂಥ ಗುರು ಶಿಷ್ಯರನ್ನು ನೋಡಿದ ನಾವ ಪುಣ್ಯಾತ್ಮರು ನಾವು ಯಾಕೆ ಕಾಲದೊಳಗೆ ಹುಟ್ಟಿ ಅವನ ದರ್ಶನವನ್ನು ಮಾಡಿಕೊಂಡು ಹೋಗಬಾರ್ದಾಗಿತ್ತಪ್ಪ ಅಂತ ಮನಸ್ತೈತಿ ಆದ್ರೂ ಸಹಿತ ನಮ್ಮ ಪ್ರಾರಬ್ಧಾನುಸಾರವಾಗಿ ಈಗ ಬಂದಿವೆ ಈಗ ಬಂದ್ರೂ ಸಹಿತ ಅಂತಹ ಗುರುವಿನ ಮಹಿಮೆಯನ್ನು ಕೇಳುವಂಥ ಹೇಳುವಂಥ ಭಾಗ್ಯವನ್ನಾದರೂ ನಮಗೆ ಅನುಗ್ರಹಿಸಿದನಲ್ಲ ಸಿದ್ಧಾರ್ಡಜ್ಜ ಅದಕ್ಕಿಂತ ಹೆಚ್ಚಿಂದ ನಮಗೇನು ಬ್ಯಾಡಂತ ಅನ್ನಿಸ್ತತಿ ಅನ್ಗುಡ್ದ ನಾಶಿಕ್ದ ಶರಣಪ್ಪನವರು ಎದುರಿಗೆ ಬಂದ ತಮ್ಮ ಹೆಗಲಿ ಮೇಲೆ ಇದ್ದಂಥ ಶಲ್ಯ ಹಾಸಿದರಂತ ಸಿದ್ಧಾರ್ಢರ ಮುಂದೆ ಯಾಕೋ ಶರಣಪ್ಪ ಇದನೇ ಹಾಸಿ ಅಂತ ಕೇಳಿದ್ರಂತ ಸಿದ್ಧಾರ್ಟ್ರು ಅವಾಗ ಶರಣಪ್ಪನವ್ರು ಅಂದರು ಯಪ್ಪ ಇವತ್ತು ನಿಮ್ಮಿಬ್ಬರೂ ಸಂಬಂಧವನ್ನು ನೋಡಿ ಇನ್ನು ಬದುಕಬಾರ್ದು ಇಲ್ಲೇ ಮುಕ್ತನಾಗಬೇಕು ಅನ್ಸಾಕತ್ತೈತೆ ಅದಕ್ಕೆ ನನ್ನೆಲ್ಲ ಆಯುಷ್ಯವನ್ನು ತೆಗೆದು ಬಡಗೇರು ಕಾಳಪ್ಪಗೆ ಹಾಕಿಬಿಡಪ್ಪ ಅಂಥೇಳಿ ನಾಶಿಕದ ಶರಣಪ್ಪನವರು ಕಣ್ಣೀರು ಹಾಕಾಕತ್ರು ಅದನ್ನು ನೋಡಿ ಅಂದ್ರಂತ ಏನೋ ಶರಣಪ್ಪ ಎಂತೆಂತಹ ಭಕ್ತರದಿರೀಪ ಇಲ್ಲೇ ನನಗೆ ನಿಮ್ಮಂತಹ ಭಕ್ತರನ್ನು ಪಡೆದು ನಾನು ಧನ್ಯ ಇವತ್ತು ಒಂದು ವೇಳೆ ಈ ಬಡಗಿಯರು ಕಾಳಪ್ಪನ ಸಾಯಾಕ ಬಿಟ್ನಿಪ್ಪ ಅಂದ್ರೆ ನನ್ನ ಕೀರ್ತಿಗೆ ಕಳಂಕ ಬರ್ದೈತಿ ಇವತ್ತಿಮಾ ಸತ್ತ ಅಂತಂದ್ರೆ ಈ ಕೈಲಾಸ ಮಂಟಪಿನ ಅರ್ದಾಕ ನಿಂತೈತಲ್ಲ ಇದನ್ನು ಕಟ್ಟಾಕ ಸಾಕ್ಷಾತ್ ವಿಶ್ವಕರ್ಮನ ಬರಬೇಕಾಗ್ಕತಿಪ ಅದಕ್ಕೆ ಇವನನ್ನು ಬದುಕಿಸ್ತಾನೆ ಹೇಳಿಕಾರ ಅಲ್ಲಿದ್ದಂತಹ ಭಕ್ತರಿಗೆ ಹೇಳ್ತಾರ ನೋಡಪ್ಪ ಶರಣಪ್ಪ ಸ್ವಲ್ಪ ಭವಿಷ್ಯವನ್ನು ಕೊಡ್ತಾನ ನಿರ್ಪಾದ್ಯಪ್ಪ ನೀವೊಂದು ಐದು ವರ್ಷ ಕೊಡು ಅಂತಂದ್ರೆ ಆಯ್ತು ಅಂತ ಹೇಳಿಕಾರ ಸಾ ನಮಸ್ಕಾರ ಮಾಡಿದ್ರು ನಿರ್ಪಾದ್ಯಪ್ಪನವರು ಬೆಟಗಿರಿ ಚೆನ್ನಪ್ಪ ಏ ಚನ್ನಪ್ಪ ಬಾಯ್ಲೆ ನೀವು ಒಂದು ಐದು ವರ್ಷ ಕೊಡೋ ಇವಾಗ ಆಯುಷ್ಯವನ್ನು ಎಪ್ಪಾ ನಾ ಕೊಡ್ತೀನಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮುರುಗೋಡ್ದ ಪೀತಾಂಬ್ರಪ್ಪನವ್ರನ್ನ ಕರೆದ ಏ ಪೀತಾಂಬ್ರಪ್ಪ ಬಾಯಿಲೆ ನೀನು ಒಂದು ವರ್ಷ ಆಯುಷ್ಯವನ್ನು ಕೊಡೋ ಇವಾಗಂದರು ಎಪ್ಪಾ ಸಂತೋಷದಿಂದ ತೋಳ್ರಿ ಅಂತಂದರು ನಾಶಿಕ್ದ ಶರಣಪ್ಪನವರು ನಿರುಪಾದಪ್ಪನವರು ಬೆಟಗಿರಿ ಚನ್ನಪ್ಪನವರು ಮುರುಗೋಡದ ಪೀತಾಂಬನಪ್ಪನವರು ಸಂತೋಷದಿಂದ ತಮ್ಮ ಆವಿಷ್ಯದ ಭಾಗಗಳನ್ನು ಬಿಟ್ಟುಕೊಟ್ಟರು ಒಂದು ವೇಳೆ ನಾವು ಆವಾಗಿನ ಕಾಲದೊಳಗಿದ್ದರೆ ನನ್ನ ಪೂರ್ಣ ಆವಿಷ್ಯವನ್ನು ತೊಗೊಂಡು ಬಿಡಪ್ಪ ತಂದೆ ಅಂಥ ಪುಣ್ಯಾತ್ಮಗ ಹಾಕಂತ ಹೇಳಿ ಅನಿಸ್ಬಿಡ್ತಿತ್ತು ಎಂಥೆಂಥ ಪುಣ್ಯಾತ್ಮರು ನಮ್ಮಪ್ಪ ಸಿದ್ಧಾರ್ಡನ ಕಾಲದೊಳಗೆ ಹೋದರು ಅಂಥ ಪುಣ್ಯಾತ್ಮರನ್ನು ನೆನೆಸ್ಬೇಕಂದ್ರೆ ಅಂಥವ್ರನ್ನ ಸ್ಮರಿಸ್ಬೇಕಂದ್ರೆ ಭಾಳ ಜನ್ಮದ ಪುಣ್ಯ ಬೇಕ್ರಿ ಪುಣ್ಯ ಬೇಕು ಅದಕ್ಕೆ ಹೇಳ್ತಾರೆ ಏನಂತಂದ್ರೆ ಆವಾಗಿನ ಕಾಲದೊಳಗೆ ಮಾರ್ಖಂಡೇಯನನ್ನು ರಕ್ಷಣೆ ಮಾಡಿದಂಥ ಪರಮಾತ್ಮ ಇವತ್ತು ಸಿದ್ಧಾರುಡನಾಗಿ ಹುಟ್ಟಿದಾನ ಆವಾಗ ಪರಮಾತ್ಮನ ಸೇವೆಯನ್ನು ಮಾಡಿ ತನ್ನ ಸಾವನ್ನು ಗೆದ್ದಂಥ ಮಾರ್ಖಂಡೇಯ್ಯನ ಇವತ್ತು ಮೆಶ್ರೀಕೋಟಿ ಬಡಗರ್ ಕಾಳಪ್ಪನಾಗಿ ಹುಟ್ಟಿದಾನ ಇಂತಹ ಪುಣ್ಯಾತ್ಮರ ಕಥೆಯನ್ನು ಕೇಳಿದಂಥ ನಾಮ ಧನ್ಯರು ಧನ್ಯರು ಧನ್ಯರು